ಒಳಗೊಂಡ ಕೊರೋನಾ ವಾರಿಯರ್ಸ್ ಎಂಬ ವಿಷಯದ ಕುರಿತು ಮಾತನಾಡುತ್ತಿದ್ದೇನೆ. ಮೊದಲಿಗೆ ನನ್ನ ಪರಿಚಯ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಆರ್ತಿ ಪ್ರಕಾಶ್ ಸನದಿ. ನಾನು ಪದವಿ ಶಿಕ್ಷಣದ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾಗಿದ್ದೇನೆ. ಜನನಿ ಜನ್ಮಭೂಮಿಶ ಸ್ವರ್ಗಾದ ಪೀಗರಿಯಾಸೆ, ಹೆತ್ತ ತಾಯಿ ಹೊತ್ತ ಭೂಮಿಯನ್ನು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ಹೇಳುತ್ತಾ ಸ್ವರ್ಗವೇ ಎನಿಸಿಕೊಂಡ ಈ ಭೂಲೋಕದಲ್ಲಿ ಕಳೆದು 1 ವರ್ಷಗಳಿಂದ ಕೊರೋನಾ ಎಂಬ ಮಹಾಮಾರಿ ತಾಂಡವವಾಡುತ್ತಿದೆ. ಪ್ರತಿನಿತ್ಯ ಜನರ ಜೀವ ಜೀವನದೊಂದಿಗೆ ಚಲ್ಲಾಟವಾಡುತ್ತಿದೆ. ಭಾರತ ದೇಶ ಮೊದಲನೇ ಅಲೆಯಿಂದ ಚೇತರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಎರಡನೇ ಅಲೆಯ ಅಬ್ಬರ ಜೋರಾಗಿಯೇ ತಗುಲಿದೆ. ಒಂದು ವಿಷಾದಕರ ಸಂಗತಿ ಏನೆಂದರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಈ ಎರಡನೇ ಅಲೆಯಲ್ಲಿ ಹೆಚ್ಚಿನ ಕೇಸ್ಗಳು ದಾಖಲೆಯಾಗುತ್ತಿವೆ. ಇವತ್ತಿನ ಈ ಸ್ವಾರ್ಥದ ಬದುಕಿನಲ್ಲಿ ತಮ್ಮ ಜೀವನ, ಕುಟುಂಬದ ನೆಮ್ಮದಿ, ತಮ್ಮ ಜೀವವನ್ನು ಪಣಕ್ಕಿಟ್ಟು ಹಲವಾರು ಜನರು ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪೊಲೀಸರು, ವೈದ್ಯರು, ನರ್ಸ್ಗಳು, ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಯಂ ಸೇವಕರು, ಪ್ರತ್ಯಕ್ಷ ಪರೋಕ್ಷವಾಗಿ ಕಾಣುವ ಹಲವಾರು ಕೈಗಳು ಈ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವರೆಲ್ಲರಿಗೂ ನನ್ನ ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ. ನಾನು ಇವತ್ತು ಪರ್ಟಿಕ್ಯುಲರ್ ಆಗಿ ಕೊರೋನಾ ವಾರಿಯರ್ಸ್ಗಳಲ್ಲಿ ಒಂದು ಗುಂಪಿನ ಬಗ್ಗೆ ಮಾತನಾಡುತ್ತಿದ್ದೇನೆ. ತೊಟ್ಟಿಲನ್ನು ತೂಗುವ ಕೈ ಇಡೀ ದೇಶವನ್ನು ಆಳಬಹುದು, ಅದೇ ರೀತಿ ತೊಟ್ಟಿಲನ್ನು ತೂಗುವ ಕೈ ಇಡೀ ದೇಶವನ್ನು ರಕ್ಷಿಸಲೂಬಹುದು ಎಂದು ತಿಳಿಸಿಕೊಟ್ಟಂತ ಮಹಿಳಾ ಮನೆಗಳ ಬಗ್ಗೆ ನಾನು ಇವತ್ತು ಮಾತನಾಡುತ್ತಿದ್ದೇನೆ. ದೇಶಕ್ಕೆ ದೇಶವೇ ಲಾಕ್ಡೌನ್ ಆಗಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಸುರಕ್ಷಿತರಾಗಿರುವಂತಹ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರ ಮನೆ ಎದುರಿಗೆ ಬೀದಿ ಗಲ್ಲಿಗಳಲ್ಲಿ ನಗರ ಪ್ರದೇಶಗಳಲ್ಲಿ, ಹಿಂದುಳಿದ ಪ್ರದೇಶಗಳಲ್ಲಿ ಕಂಟೈನ್ಮೆಂಟ್ ಝೋನ್, ಪಾಸಿಟಿವ್ ಏರಿಯಾ, ಶೀಲ್ಡೋನ್ ಏರಿಯಾ, ಪ್ರತಿಯೊಂದು ಕಡೆಗೂ ಕಾರ್ಯನಿರ್ವಹಿಸಿರುವಂತಹ ಆಶಾ ಕಾರ್ಯಕರ್ತೆಯರ ಬಗ್ಗೆ ನಾನು ಇವತ್ತು ಮಾತನಾಡುತ್ತಿದ್ದೇನೆ. ಅಳಿಲು ಸೇವೆಯಂತೆ ಕಾಣುವ ಇವರ ಕಾರ್ಯ ಕೊರೋನಾ ಸಂದರ್ಭದಲ್ಲಿ ಬೆಳಕಿಗೆ ಬಂದಿತು. ಕರ್ನಾಟಕದಲ್ಲಿ ಸರಿಸುಮಾರು 40,000ಕ್ಕಿಂತ ಹೆಚ್ಚಿನ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಯಾವ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಎಂಬುದನ್ನು ಹೇಳುತ್ತೇನೆ. ಮೊದಲಿಗೆ ಕೊರೋನಾ ನಮ್ಮ ದೇಶಕ್ಕೆ ಅಪ್ಪಳಿಸಿದಾಗ ಸರಿಯಾದ ಮಾಸ್ಕ್ ವ್ಯವಸ್ಥೆ, ಸ್ಯಾನಿಟೈಸರ್ ವ್ಯವಸ್ಥೆ, ಅದಲ್ಲದೆ ಕಿಟ್ಗಳ ವ್ಯವಸ್ಥೆ ಯಾವುದೇ ಇರದಿದ್ದರೂ ಕೂಡ ಆಶಾ ಕಾರ್ಯಕರ್ತರುಗಳು ಪ್ರತಿನಿತ್ಯ ಸರಿಸುಮಾರು 50 ಮನೆಗಳಿಗೆ ಭೇಟಿ ನೀಡಿ ಅಲ್ಲಿರುವಂತಹ ದಾಖಲೆಯನ್ನು ಸಂಗ್ರಹಿಸುತ್ತಿದ್ದರು, ಸರ್ವೆಗಳನ್ನು ಮಾಡುತ್ತಿದ್ದರು. ವಯಸ್ಸಿನ ಆಧಾರದ ಮೇಲೆ ವಯಸ್ಕರರು, ಯುವಕರು, ಚಿಕ್ಕ ಮಕ್ಕಳು, ಗರ್ಭಿಣಿಯರು ಈ ರೀತಿಯಾಗಿ ಪ್ರತಿಯೊಂದನ್ನು ವಿಂಗಡಣೆ ಮಾಡಿ ಆರೋಗ್ಯ ಇಲಾಖೆ ಮತ್ತು ಜನರ ನಡುವೆ ಸೇತುವಂತೆ ವರ್ತಿಸಿ ಅಂಕಿಅಂಶಗಳ ಮಾಹಿತಿಯನ್ನು ನೀಡುತ್ತಿದ್ದರು. ಅದಲ್ಲದೆ ರೋಗಿನ ಗುಣಲಕ್ಷಣಗಳು ಯಾರಲ್ಲಿ ಕಂಡು ಬಂದಲ್ಲಿ ಅವರನ್ನು ಹೋಮ್ ಕ್ವಾರಂಟೈನ್ ಮಾಡಬೇಕಾಗಿತ್ತು. ಆಶಾ ಕಾರ್ಯಕರ್ತರು ಇದಲ್ಲದೆ ಗರ್ಭಿಣಿ ಮತ್ತು ಚಿಕ್ಕ ಮಕ್ಕಳಿಗೆ ಈ ಕೊರೋನಾ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರಗಳ ಕೊರತೆ ಆಗದಂತೆಯೂ ಕೂಡ ನೋಡಿಕೊಂಡಿದ್ದಾರೆ. ಈ ರೀತಿಯಾಗಿ ಆಶಾ ಕಾರ್ಯಕರ್ತೆಗಳು ಕೊರೋನಾ ಸಂದರ್ಭದಲ್ಲಿ 10 ಹಲವಾರು ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಅದರಂತೆ ಅವರಿಗೆ ಸಾಕಷ್ಟು ತೊಂದರೆಗಳು ಕೂಡ ಎದುರಾಗಿವೆ. ಕೆಲವೊಂದು ಸಂದರ್ಭದಲ್ಲಿ ಹೋಮ್ ಕ್ವಾರಂಟೈನ್ ಮಾಡಲು ಹೋದಾಗ, ಉದಾಹರಣೆಗೆ ಬೆಂಗಳೂರು ಮೈಸೂರು, ಬೆಂಗಳೂರಿನ ಪಾದರಾಯನಪುರದಲ್ಲಿ ಒಬ್ಬಳು ಆಶಾ ಕಾರ್ಯಕರ್ತೆಯ ಮೇಲೆ ಹಲ್ಲೆಯನ್ನು ಒದಗಿಸುತ್ತಾರೆ. ಪಾದರಾಯನಪುರದಲ್ಲಿ ಒಬ್ಬ ಯುವಕ ಯಾವ ರೀತಿ ಹೋಮ್ ಕ್ವಾರಂಟೈನ್ ಮಾಡಕ್ಕೆ ಹೋದಾಗ ಆಶಾ ಕಾರ್ಯಕರ್ತೆಯ ಮೇಲೆ ಹಲ್ಲೆಯನ್ನು ಮಾಡ್ತಾನೆ. ಅದಲ್ಲದೆ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬಳು ಆಶಾ ಕಾರ್ಯಕರ್ತೆ ತನ್ನ ಆತ್ಮಸ್ಥೈರ್ಯವನ್ನೇ ಕಳೆದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡುತ್ತಾಳೆ. ಅದಲ್ಲದೆ ತಮ್ಮ ಜೀವನ, ಕುಟುಂಬದ ನೆಮ್ಮದಿ, ತಮ್ಮ ಚಿಕ್ಕ ಮಕ್ಕಳು ಏನನ್ನೂ ಲೆಕ್ಕಿಸದೆ ಆಶಾ ಕಾರ್ಯಕರ್ತೆಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಉದಾಹರಣೆಗೆ ಬಾಗಲಕೋಟೆ ಜಿಲ್ಲೆಯ ಒಬ್ಬಳು ಆಶಾ ಕಾರ್ಯಕರ್ತೆ ತನ್ನ 3 ತಿಂಗಳ ಮಗುವನ್ನು ಮನೆಯಲ್ಲೇ ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಈ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ವಾರಿಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಕಾರ್ಯನಿರ್ವಹಣೆ ಯಾವ ರೀತಿಯಾಗಿತ್ತು ಅಂದರೆ, ಇಡೀ ಭಾರತ ದೇಶದಲ್ಲಿ ಈಗ ಮೊನ್ನೆ ಕೊರೋನಾದ 1ನೇ ಅಲೆ ಮುಗಿದ ತಕ್ಷಣ ಇಡೀ ಭಾರತ ದೇಶದಲ್ಲಿ ರಾಷ್ಟ್ರೀಯ ಸರ್ವಶ್ರೇಷ್ಠ ಆಶಾ ಕಾರ್ಯಕರ್ತೆ ಅಂತ ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ತುಂಗಾನಗರದಲ್ಲಿರುವಂಥ ಅನ್ನಪೂರ್ಣ ಎಂಬ ಆಶಾ ಕಾರ್ಯಕರ್ತೆಗೆ ಆ ಬಿರುದನ್ನು ನೀಡುತ್ತಾರೆ. ಅವರು ಯಾವ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಅಂದರೆ, ಶೀಲ್ಡೋನ್ ಆದಂಥ ಪ್ರದೇಶದಲ್ಲಿ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಕೊರೋನಾ ಈ ರೋಗದ ಗುಣಲಕ್ಷಣ ಯಾವ ರೀತಿಯಾಗಿರುತ್ತವೆ, ನಮ್ಮ ಮಾಸ್ಕ್ ಯಾಕೆ ಕಡ್ಡಾಯವಾಗಿ ಧರಿಸಲೇಬೇಕು, ಮುಂದೆ ಯಾವ ರೀತಿಯಾದ ಪರಿಸ್ಥಿತಿ ಒದಗುತ್ತದೆ, ಇದು ಎಲ್ಲದರ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡುತ್ತಾರೆ. ಶೀಲ್ಡೌನ್ ಮಾಡಲು ಒಪ್ಪಿಕೊಳ್ಳದಂಥ ಆ ಏರಿಯಾದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ನೀಡಿ ಅವರಲ್ಲಿ ಅರಿವು ಮೂಡಿಸಿ ಆ ಏರಿಯಾನ್ನು ಶೀಲ್ಡೌನ್ ಮಾಡುತ್ತಾರೆ. ಅದಲ್ಲದೆ ಎಷ್ಟೋ ಜನರನ್ನು ಹೋಮ್ ಕ್ವಾರಂಟೈನ್ ಮಾಡುತ್ತಾರೆ. ಈ ರೀತಿಯಾಗಿ 10 ಹಲವಾರು ಕಾರ್ಯಗಳನ್ನು ಮಾಡಿದಂಥ ಅನ್ನಪೂರ್ಣ ಅವರಿಗೆ ರಾಷ್ಟ್ರೀಯ ಸರ್ವಶ್ರೇಷ್ಠ ಆಶಾ ಕಾರ್ಯಕರ್ತೆ ಎಂಬ ಬಿರುದನ್ನು ನಮ್ಮ ಭಾರತ ದೇಶ ಒದಗಿಸಿದೆ. ಈ ರೀತಿ ಅಲ್ಲದೆ ಮೊದಲಿಗೆ ಹೇಳಬೇಕಂದ್ರೆ, ಆಶಾ ಕಾರ್ಯಕರ್ತೆಯರು ಇಷ್ಟೆಲ್ಲ ಕಾರ್ಯ ಮಾಡ್ತಾರೆ ಅಂದಾಗ ಕೆಲವೊಂದು ಜನ ಅನ್ಬೋದು
ಅವರಿಗೆ ಏನು ಸಂಬಳ ಕೊಡ್ತಾರೆ ಅದಕ್ಕೆ ಮಾಡ್ಬೋದು. ಆದರೆ ಒಂದು ಹೇಳ್ತೀನಿ, ಆಶಾ ಕಾರ್ಯಕರ್ತೆಯರು ಮಾಡುವಂತಹ ಕಾರ್ಯ ಅವರದ್ದು ಸರ್ಕಾರಿ ನೌಕರಿ ಅಲ್ಲ, ರಜೆಗಿಲ್ಲದ ಕೆಲಸ. ವೇತನವು ನಿಗದಿತವಾಗಿ ಸಿಗುವುದಿಲ್ಲ. ಯಾವುದೇ ರೀತಿಯಾದಂತಹ ಕೊರೋನಾ ಅವರಿಗೆ ತಗುಲಿ ಸಾವನ್ನಪ್ಪಿದರೆ ಅವರ ಕುಟುಂಬಕ್ಕೆ ಯಾವುದೇ ರೀತಿಯಾದಂತಹ ಧನ ಸಹಾಯ ಕೂಡ ಸರ್ಕಾರವು ಒದಗಿಸುವುದಿಲ್ಲ. ಇಷ್ಟೆಲ್ಲ ಬಿದ್ದರೂ ಇವರು ತಮ್ಮ ಕುಟುಂಬದ ನಿರ್ವಹಣೆಗಾಗಿ ತಮ್ಮವರನ್ನು ತೊರೆದು ನಮಗೋಸ್ಕರ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ವಾರಿಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದಲ್ಲದೆ ಮಂಡ್ಯ ಜಿಲ್ಲೆಯಲ್ಲಿ ರಾಜೀವಿ ಎನ್ನುವ ಒಬ್ಬಳು ಆಶಾ ಕಾರ್ಯಕರ್ತೆ ರಾತ್ರಿಯ ಸಮಯದಲ್ಲಿ ಸ್ವತಃ ಆಟೋವನ್ನು ಚಾಲಿಸಿ ಒಬ್ಬ ಗರ್ಭಿಣಿಗೆ ಹೆರಿಗೆ ಸಂದರ್ಭದಲ್ಲಿ ಸಹಾಯ ಮಾಡುತ್ತಾಳೆ. ಹೀಗೆ ಹತ್ತು ಹಲವಾರು ಜನ ಒಬ್ಬರಲ್ಲದೆ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಗಳು ಅದ್ಭುತವಾದ ಸೇವೆಯನ್ನು ಕೊರೋನಾ ಸಂದರ್ಭದಲ್ಲಿ ನಿರ್ವಹಿಸಿದ್ದಾರೆ. ಇವರೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದಲ್ಲದೆ ಒಗ್ಗಟ್ಟಿನಲ್ಲಿ ಬಲವಿದೆ, ಹನಿ ಹನಿ ಸೇರಿದಾಗಲೇ ಹಳ್ಳ ಎಂದು ಹೇಳುತ್ತಾ, ಕೇವಲ ಆಶಾ ಕಾರ್ಯಕರ್ತೆಯರಿಂದ ಮಾತ್ರ ಕೊರೋನಾವನ್ನು ಹೊಡೆದೋಡಿಸಲು ಸಾಧ್ಯ ಇಲ್ಲ, ಅದಕ್ಕೆ ಪ್ರತಿಯೊಬ್ಬರ ಸಹಕಾರವೂ ಕೂಡ ಅಗತ್ಯವಾಗಿದೆ. ಒಂದು ಹೇಳುವುದನ್ನು ಮರೆತೆ, ಎಲ್ಲರೂ ಅನ್ಬೋದು ಆಶಾ ಕಾರ್ಯಕರ್ತೆಯರು ಇಷ್ಟೆಲ್ಲ ಕಾರ್ಯವನ್ನು ಮಾಡಿದರು ಅಂತ. ಕೆಲವೊಂದು ಜನ ಅಂತಾರ, ಅವ್ರೇನು ಮಾಡ್ತಾರ, ಅನುಕೂಲತೆಯಿಂದ ಇರುವಂಥ ಯಾರ ಜನತೆಗೂ ಅವರ ಸೇವೆ ಎದ್ದು ಕಾಣುವುದಿಲ್ಲ. ಅನಾನುಕೂಲತೆಯಿಂದ ಯಾವ ಜನ ಬಿಡ್ತಾರೋ ಅಥವಾ ಬಡತನದಲ್ಲಿ ಯಾವ ಜನರಿದ್ದಾರೋ ಆ ಪ್ರತಿಯೊಬ್ಬರಿಗೂ ಆಶಾ ಕಾರ್ಯಕರ್ತೆಗಳ ಕಾರ್ಯ ಕಣ್ಣಿಗೆ ಕಂಡು ಬರುತ್ತದೆ. ಬೀದಿ ಬೀದಿ ನಗರ ಪ್ರದೇಶ ಎನ್ನದೆ, ಕೊಳಗೇರಿಯ ಪ್ರದೇಶ ಎನ್ನದೇ ಕೂಡ ಆಶಾ ಕಾರ್ಯಕರ್ತೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇಂಥ ಮಹಿಳೆಯರಿಗೆ ನಮ್ಮ ಕಡೆಯಿಂದ ಆದಷ್ಟು ಗೌರವವನ್ನು ಸಹಕಾರವನ್ನು ಕೊಡೋಣ ಎಂದು ಹೇಳುತ್ತೇನೆ. ಈ ಕೊರೋನಾ ಎಂಬ ಮಹಾಮಾರಿಯನ್ನು ಎಲ್ಲರೂ ಒಟ್ಟಾಗಿ ಒಂದುಗೂಡಿ ಇದನ್ನು ಹೊಡೆದೋಡಿಸೋಣ. ನಾವು ಅಪವಾದವನ್ನು ಸರ್ಕಾರದ ಮೇಲೆಯೋ, ರಾಜಕಾರಣಿಗಳ ಮೇಲೋ, ವೈದ್ಯರ ಮೇಲೆಯೋ, ಕುಟುಂಬದವರ ಮೇಲೆಯೋ, ಇನ್ಯಾರೋ ಮೇಲೋ ಹಾಕುತ್ತಾ ಕೂರುವುದಲ್ಲದೆ ಈ ಪರಿಸ್ಥಿತಿಗೆ ನಾವೆಲ್ಲರೂ ತಲೆಬಗ್ಗಿ ಅದನ್ನು ಹೊಡೆದೋಡಿಸಿ ನಾವು ಒಳ್ಳೆಯ ಆರೋಗ್ಯಯುತವಾದ ಜೀವನವನ್ನು ನಡೆಸಬೇಕು. ಕೊರೋನಾ ವಾರಿಯರ್ಸ್ಗೆ ನಮ್ಮ ಸಹಕಾರವನ್ನು ನಾವು ನೀಡಬೇಕಾಗಿದೆ. ಯಾವ ರೀತಿಯ ಸಹಕಾರ ಸಹಾಯ ನಾವು ಮಾಡಬಹುದಂದರೆ, ನಮ್ಮ ಜೀವ, ನಮ್ಮ ಕುಟುಂಬದರ ಜೀವವನ್ನು ಉಳಿಸಿಕೊಳ್ಳುವುದೇ ನಾವು ಅವರಿಗೆ ಮಾಡುವಂತಹ ಸಹಕಾರ. ನಮ್ಮ ಮನೆಗಳಲ್ಲಿ ನಾವು ಸುರಕ್ಷಿತವಾಗಿದ್ದರೆ ಅದೇ ನಾವು ಕೊರೋನಾ ವಾರಿಯರ್ಸ್ಗೆ ಮಾಡುವಂತಹ ಸೇವೆಯಾಗಿದೆ. ಇಷ್ಟೊತ್ತಿನವರೆಗೆ ನಾನು ಕೊರೋನಾ ವಾರಿಯರ್ಸಲ್ಲಿ ಆಶಾ ಕಾರ್ಯಕರ್ತೆಯರ ಬಗ್ಗೆ ಮಾತನಾಡಿದ್ದೇನೆ. ಇಷ್ಟೊತ್ತು ನನಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮನೆಯಲ್ಲಿ ಏರಿ ಸುರಕ್ಷಿತವಾಗಿರಿ.